ಬುಕ್ಕಿಂಗ್ ಕ್ಯಾನ್ಸಲ್ ಮಾಡಿದ್ದಕ್ಕೆ ಯುವತಿಗೆ ನಿಂದನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲಿನಿಂದ ರಿಲೀಸ್ ಆದ ಚಾಲಕ ಮುತ್ತುರಾಜ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಆ ದಿನ ನಾನು ಯುವತಿಗೆ ಆ ರೀತಿಯಾಗಿ ಬೈಬಾರ್ದಿತ್ತು ಬುಕ್ಕಿಂಗ್ ಕ್ಯಾನ್ಸಲ್ ಮಾಡಿದ್ದಕ್ಕೆ ಬೇಸರವಾಗಿ ಬೈದಿದ್ದೇನೆ ಆ ಯುವತಿಗೆ ನಾನು ಕ್ಷಮೆ ಯಾಚಿಸುತ್ತೇನೆ ಅಂತ ಮುತ್ತುರಾಜ್ ರಿಯಾಕ್ಟ್ ಮಾಡಿದ್ದಾರೆ ಏನೋ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಮುತ್ತುರಾಜ್ ಚಿಟ್ಚಾಟ್ ನಡೆಸಿದ್ದಾರೆ ಬನ್ನಿ ನೋಡೋಣ ಭಾರಿ ಸುದ್ದಿಯಲ್ಲಾಗಿದ್ದು ಬೆಂಗಳೂರಿನ ಆಟೋ ಚಾಲಕರೊಬ್ಬರು ಒಬ್ಬ ಯುವತಿಗೆ ಹೊಡೆದ್ರಂತೆ ಬಾಯಿ ಬಂದಂಗೆ ಬೈದ್ರು ಅಂತ ಹೇಳ್ಬಿಟ್ಟು ಅವರನ್ನು ಅರೆಸ್ಟ್ ಕೂಡ ಮಾಡಿದ್ರು ಈಗ ನನ್ನ ಜೊತೆ ಮಾತಾಡೋಕ್ಕೆ ಸ್ವತಃ ಆ ಆಟೋ ಚಾಲಕರಾಗಿರುವಂತಹ ಮುತ್ರಾಜ್ ಇದ್ದಾರೆ ಮುತುರಾಜ್ ಅವರೀ ಈ ಸದ್ಯಕ್ಕೆ ತಾವು ಒಂದು ಟ್ರೆಂಡಲ್ಲಿ ಇದ್ರಿ ಒಂದು ಹುಡುಗಿ ಜೊತೆಗೆ ತುಂಬಾ ಅಸಭ್ಯವಾಗಿ ಮಾತಾಡ್ತಿದ್ರಿ ಅವಳಿಗೆ ಹಲ್ಲೆ ಮಾಡಿದ್ರಿ ಅಂತ ಹೇಳ್ಬಿಟ್ಟು ಸರ್ ಏನಾಗಿದ್ದ ಅವತ್ತು ಸರ್ ಅವತ್ತು ನಾನು ಒಂದು ಬುಕ್ಕಿಂಗ್ ಅಂತ ಬಂತು ಇವ್ರದ್ದು ನಾನು ಲುಲ್ಲುಮಾಲ ಹತ್ರ ಇದ್ದೆ ನುಲ್ಲುಮಾಲ ಹತ್ರ ಇದ್ದಾಗ ಒಂದು ಬುಕ್ಕಿಂಗ್ ತಗೊಂಡೆ ಸರ್ ಬುಕ್ಕಿಂಗ್ ಆದಮೇಲೆ ಏನಾಯಿತು ಅಂತಂದ್ರೆ ನಾನು ಕಸ್ಟಮರ್ಗೆ ಫೋನ್ ಮಾಡ್ದೆ ಇದ್ದೀನಿ ಅಂತ ಬನ್ನಿ ಅಂತಂದರು ತಿರ್ಗಿ ನಾನು ಲೊಕೇಶನ್ ಹತ್ರ ಹೋಗಿ ತಿರ್ಗಿ ಅಲ್ಲಿ ಒಂದೆರಡು ನಿಮಿಷ ವೆಯ್ಟ್ ಮಾಡಿ ತಿರ್ಗಿ ಮತ್ತೆ ಕಾಲ್ ಮಾಡಿದೆ ಕಾಲ್ ಮಾಡಾದ್ಮೇಲೆ ತಿರ್ಗ ಒಂದು ಎರಡು ನಿಮಿಷ ವೆಯ್ಟ್ ಮಾಡಿ ಅಂತಂದರು ಐದು ನಿಮಿಷ ಬಿಟ್ಕೊಂಡು ಕೆಳಗಡೆ ಬಂದರು ಕೆಳಗಡೆ ಬಂದಾಗ ನನ್ನ ಮುಂದೆ ಇನ್ನೊಂದು ಆಟೋ ನಿಂತಿತ್ತು ಆ ಆಟೋ ಹೋಗ್ತಾ ಹೋಗ್ತಾಯಿದ್ರು ತಿರ್ಗ ಮತ್ತೆ ಅವ್ರು ಏನು ಮಾಡಿದ್ರು ಆ ಆಟೋದಕ್ಕೆ ಹೋಗಬೇಕಾದ್ರೆ ಕ್ಯಾನ್ಸಲ್ ಮಾಡಿಬಿಟ್ರು ಸರ್ ಕ್ಯಾನ್ಸಲ್ ಮಾಡಾದ್ಮೇಲೆ ಇದು ಇವರೇ ಇರ್ಬೋದು ಅಂದ್ಬಿಟ್ಟು ನಾನು ಮುಂದೆ ಹೋಗಿ ಕೇಳಿದೆ ಅವ್ರನ್ನ ಯಾಕೆ ಕ್ಯಾನ್ಸಲ್ ಮಾಡಿದ್ರಿ ಅಂತ ಅವರಿದ್ದು ಸಡನ್ನಾಗಿ ಏನು ನನ್ನ ಇಷ್ಟ ನಾನು ಏನು ಬೇಕಾದ್ರೂ ಮಾಡ್ಕೊಳ್ತೀನಿ ಅಂತ ಒಂದು ಮಾತು ಟೋನಲ್ಲಿ ಅವ್ರು ಮಾತಾಡಿದ್ರು ಅದಕ್ಕೆ ನಾನು ಕೋಪ ನನಗೂ ಕೋಪ ಬಂತು ನೀವು ಈ ಥರ ಮಾಡೋದು ಸರಿನಾ ನೋಲೆ ಲೆಕ್ಕಾಚಾರದಲ್ಲಿ ನಾನು ಕೇಳಿದೆ ಸರ್ ಅವಾಗ ಅವ್ರು ಏನು ಮಾಡಿದ್ರು ನಾನು ಪೊಲೀಸ್ನವ್ರು ಕಾಲ್ ಮಾಡ್ತೀನಿ ಅಂದ್ಬಿಟ್ಟು ಮೊಬೈಲ್ ತೊಗೊಂಡು ಆವಾಗ ನಾನು ವೀಡಿಯೋ ಇದ್ದಾರೆ ಅಂತ ನನಗೆ ಗೊತ್ತಾಗಿಲ್ಲ ನಿನ್ನ ನಿಮ್ಮ ಗಾಡಿ ನಂಬರ್ ಇದೆ ಆಮೇಲೆ ನಿನ್ನ ಮೊಬೈಲ್ ನಂಬರ್ ಇದೆ ನಾನು ನಿಮ್ಮ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಸ್ಟಾರ್ಟ್ ಮಾಡಿದ್ರು ಸರ್ ಅವಾಗ ಸ್ಟಾರ್ಟ್ ಮಾಡಿದಾಗ ನಾನು ಕೋಪ ಬಂದು ನಾನು ಪೊಲೀಸ್ ಸ್ಟೇಷನ್ಗೆ ಬನ್ನಿ ಅಂತ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡು ನಾನು ಬಯಕ್ಕೆ ಸ್ಟಾರ್ಟ್ ಬಂದ್ಬಿಟ್ಟೆ ಸರ್ ಹೊಡೆದ್ರಿ ಅಂತ ಕೂಡ ಹೇಳೋ ಕಂಪ್ಲೇಂಟ್ ಹೊಡ್ಯಕ್ಕೆ ಹೋಗಿಲ್ಲ ನಾನು ಅದು ಮೊಬೈಲ್ ತೊಗೊಳಕೋಗಿದ್ದು ನಾನು ಎರಡು ಮೂರು ನಿಮಿಷ ಆದ್ಮೇಲೆ ಯಾವಾಗ ಮೊಬೈಲ್ ಒಂದೇ ಅಲ್ಲಿ ಇಟ್ಕೊಂಡಿದ್ದು ವಿಡಿಯೋ ಮಾಡ್ತಾ ಇದ್ದಾರೆ ಅಂತ ಕನ್ಫರ್ಮ್ ಆಯಿತು ಅನ್ನೋದಕ್ಕೆ ನಾನು ಮೊಬೈಲ್ ಕಿ ಹೋದೆ ನಾನು ಕೈ ಮಾಡೋಕೆ ಹೋಗಿಲ್ಲ ಸರ್ ನಾನು ಘಟನೆ ನಂತರ ತಾವು ಕಲಿತರೂ ಪಾಠ ಏನು ಸರ್ ಸರ್ ಕೆಟ್ಟದ್ದು ಮಾಡೋಕೆ ಹೋಗಿಲ್ಲ ನಾವು ಯಾವತ್ತೂ ಯಾಕಂದರೆ ಎರಡೆರಡು ಗಾಡಿ ಬುಕ್ ಮಾಡ್ತಾ ಸರ್ ನಮಗೆ ತುಂಬ ನೋವಾಗುತ್ತೆ ನಮಗೆ ಇವಾಗ ಲೊಕೇಶನ್ಗೆ ಹೋಗಿ ನಾವು ಹತ್ತು ನಿಮಿಷಕ್ಕಾಯ್ದು ನಮ್ಗೆ ಕ್ಯಾನ್ಸಲ್ ಆದಾಗ ತಿರ್ಗಾ ನಮ್ಗೆ ಹತ್ತು ನಿಮಿಷ ಬಾಡಿಗೆ ಬೀಳಲ್ಲ ಪ್ರತಿಯೊಬ್ಬ ಆಟೋ ಡ್ರೈವರ್ಗಳಿಗೂ ನಡೆಯುವಂಥ ಇದು ಸರ್ವೆ ಸಾಮಾನ್ಯ ಇದು ಅವರು ಮಾಡೋ ಒಂದೇ ಒಂದು ಕೆಟ್ಟ ಇದರಿಂದ ನಮ್ಮ ನಮ್ಮನ್ನು ಕೆಟ್ಟವರಾಗಿ ಜನಗಳು ನೋಡ್ತಾ ಇದ್ದಾರೆ ಸರ್ ನಾವು ಪಬ್ಲಿಕ್ ಸರ್ವೆ ಸರ್ವಿಸಾಗಿ ಮಾಡೋಕ್ಕೆ ಅಂತಲೇ ಬರ್ತೀವಿ ಬಟ್ ಅಂದರೆ ಮಾಡೋಕ್ಕೆ ಮಾಡೋಕ್ಕೆ ಬಿಡ್ತಾ ಇಲ್ವಲ್ಲ ಇವಾಗ ಕೆಟ್ಟದ್ದು ಮಾತಾಡಿರೋದು ಅದೆಲ್ಲ ನೆನಪು ಮಾಡಿಕೊಂಡ್ರೆ ಈಗ ಏನು ಅನ್ಸುತ್ತೆ ಆ ಕೂಡ ನೀವು ನೋಡಿರ್ಬೋದು ಅನ್ಸುತ್ತೆ ನೋಡಿದ್ದೀನಿ ಅದು ನೋಡಿದಾಗ ನನಗೆ ನನಗೆ ನನ್ನ ಇದಕ್ಕೆ ನನಗೆ ಮುಜುಗರ ಆಗಿದೆ ನನಗೂ ನಾ ಈ ವಯಸ್ಸಲ್ಲಿ ನಾವು ಜೈಲಿಗೆ ಹೋಗೋದು ಬರೋದು ಅವೆಲ್ಲ ನಮ್ಗೆ ಅನವಶ್ಯಕತೆ ಆಗಿತ್ತು ಸರ್ ಈಗ ಜೈಲೆ ಹೋಗಿದ್ರೆ ಘಟನೆ ನಂತರದಲ್ಲಿ ಎಷ್ಟು ಖರ್ಚಾಯಿತು ಸರ್ ನಿಮಗೆ ಆ ಒಂದು ರೇಡಿಗೆ ಹೋಗಿದ್ರೆ ಇನ್ನೂರು ರೂಪಾಯಿನೂ ಆಗ್ತಿತ್ತು ಬಿಲ್ಲು ಸೊ ಈಗ ಎಷ್ಟು ಖರ್ಚಾಯಿತು ಸರ್ ಎಲ್ಲ ಒಂದು ಮೂವತ್ತರಿಂದ ಮೂವತ್ತೈದರಿಂದ ನಲವತ್ತು ಸಾವಿರ ಖರ್ಚಾಗಿದೆ ಸರ್ ಅದನ್ನು ಪೀಸ್ ಆಟೋ ರಘು ನಾರಾಯಣಗೌಡರು ಅವರೇನೇ ಸ್ವತಃ ಇದು ಮಾಡಿ ನನ್ನನ್ನು ಹೊರತರಲು ಪೂರ್ತಿ ಧನ ಸಹಾಯ ಅವರೇ ಮಾಡಿದ್ದಾರೆ ಸರ್ ಸರ್ ಏನು ಹೇಳ್ತಾರೆ ಬೇರೆ ಆಟೋ ಚಾಲಕರಿಗೆ ತಾವು ಏನು ಹೇಳೋ ಬಯಸ್ತಾರೆ ಸರ್ ಸರ್ ಆಟೋ ಚಾಲಕರಿಗೆ ಹೇಳೋದು ಏನಂತಂದರೆ ತಾಳ್ಮೆಯಿಂದ ಏರಿ ಕ್ಯಾನ್ಸಲ್ ಆದರೆ ಏನು ಮಾಡೋಕ್ಕಾಗಲ್ಲ ಪರಿಸ್ಥಿತಿ ಅದು ಹಾಗೂ ಮತ್ತು ಪಬ್ಲಿಗೂ ಹೇಳೋದು ಒಂದೇ ಸರ್ ನೀವು ಎರಡೆರಡು ಗಾಡಿ ಮೂರು ಮೂರು ಗಾಡಿ ದಯವಿಟ್ಟು ಬುಕ್ ಮಾಡೋಕ್ಕೋಗ್ಬೇಡಿ ನಮ್ಮ ಹೊಟ್ಟೆ ಮೇಲೆ ಹೊಡಿಯಕ್ಕೆ ಬರಬೇಡಿ ಯಾಕಂದರೆ ನಾವು ಒಂದು ಕಿಲೋಮೀಟರ್ ಎರಡು ಕಿಲೋಮೀಟರ್ ಖಾಲಿನೇ ಬರಬೇಕಾಗಿರೋದು ಲೊಕೇಶನ್ ಯಾರಿಗೂ ಯಾವ ಆಟೋ ಡ್ರೈವರ್ಗೂ ಇದು ಕೊಡಲ್ಲ ಪಿಕಪ್ಗಳು ಕೊಡಲ್ಲ ಕೇವಲ ಇನ್ನೂರು ರೂಪಾಯಿ ರೇಡಿಗಾಗಿ ಈಗ ಮೂವತ್ತೈದು ಸಾವಿರ ರೂಪಾಯಿ ಖರ್ಚು ಮಾಡಿ ಎಲ್ಲರೂ ಕೂಡ ಧನ ಸಹಾಯ ಮಾಡೋ ಮೂಲಕ ಈ ಮುತ್ತರಾಜರು ಹೊರಗಡೆ ಬಂದಿದ್ದಾರೆ ಇನ್ಮೇಲೆ ಎಲ್ಲರೂ ಕೂಡ ತಾಳ್ಮೆಯಿಂದ ಇರೋನ ಮಾತ್ರ ಕೂಡ ಹೇಳ್ತಿರೋದು ಕ್ಯಾಮ್ರಾ ಪರ್ಸನ್ ಸುಜಿತ್ ಜೊತೆಗೆ ಮುತ್ತಪ್ಪ ವಿಸ್ತಾರ ನ್ಯೂಸ್ ಬೆಂಗಳೂರು ಬುಕ್ಕಿಂಗ್ ಕ್ಯಾನ್ಸಲ್ ಮಾಡಿದ್ದಕ್ಕೆ ಯುವತಿಗೆ ನಿಂದನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲಿನಿಂದ ರಿಲೀಸ್ ಆದ ಚಾಲಕ ಮುತ್ತುರಾಜ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಆ ದಿನ ನಾನು ಯುವತಿಗೆ ಆ ರೀತಿಯಾಗಿ ಬೈಬಾರ್ದಿತ್ತು ಬುಕ್ಕಿಂಗ್ ಕ್ಯಾನ್ಸಲ್ ಮಾಡಿದ್ದಕ್ಕೆ ಬೇಸರವಾಗಿ ಬೈದಿದ್ದೇನೆ ಆ ಯುವತಿಗೆ ನಾನು ಕ್ಷಮೆಯಾಚಿಸುತ್ತೇನೆ ಅಂತ ಮುತ್ತುರಾಜ್ ರಿಯಾಕ್ಟ್ ಮಾಡಿದ್ದಾರೆ ಇನ್ನೂ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಮುತ್ತುರಾಜ್ ಚಿಟ್ಚಾಟ್ ನಡೆಸಿದ್ದಾರೆ ಬನ್ನಿ ನೋಡೋಣ ಭಾರಿ ಸುದ್ದಿಯಲ್ಲಾಗಿದ್ದು ಬೆಂಗಳೂರಿನ ಆಟೋ ಚಾಲಕರೊಬ್ಬರು ಒಬ್ಬ ಯುವತಿಗೆ ಹೊಡೆದ್ರಂತೆ ಬಾಯಿ ಬಂದಂಗೆ ಬೈದ್ರು ಅಂತ ಹೇಳ್ಬಿಟ್ಟು ಅವರನ್ನು ಅರೆಸ್ಟ್ ಕೂಡ ಮಾಡಿದ್ರು ಈಗ ನನ್ನ ಜೊತೆ ಮಾತಾಡೋಕ್ಕೆ ಸ್ವತಃ ಆ ಆಟೋ ಚಾಲಕರಾಗಿರುವಂತಹ ಮುತುರಾಜ್ ಅವರು ಮುತ್ರಾಜ್ ಅವರೇ ಈ ಸದ್ಯಕ್ಕೆ ತಾವು ಒಂದು ಟ್ರೆಂಡ್ ಇದ್ರಿ ಒಂದು ಹುಡುಗಿ ಜೊತೆಗೆ ತುಂಬಾ ಅಸಭ್ಯವಾಗಿ ಮಾತಾಡ್ತಿದ್ರಿ ಅವಳಿಗೆ ಹಲ್ಲೆ ಮಾಡಿದ್ರಿ ಅಂತ ಹೇಳ್ಬಿಟ್ಟು ಸರ್ ಏನಾಗಿದ್ದು ಅವತ್ತು ಸರ್ ಅವತ್ತು ನಾನು ಒಂದು ಬುಕ್ಕಿಂಗ್ ಅಂತ ಬಂತು ಇವ್ರದ್ದು ನಾನು ಲುಲ್ಲುಮಾಲ ಹತ್ರ ಇದ್ದೆ ಲಲ್ಲುಮಾಲ ಹತ್ರ ಇದ್ದಾಗ ಒಂದು ಬುಕ್ಕಿಂಗ್ ತಗೊಂಡೆ ಸರ್ ಬುಕ್ಕಿಂಗ್ ಆದಮೇಲೆ ಏನಾಯಿತು ಅಂತಂದ್ರೆ ನಾನು ಕಸ್ಟಮರ್ಗೆ ಫೋನ್ ಮಾಡಿದೆ ಬರ್ತಾಯಿದ್ದೀನಿ ಅಂತ ಬನ್ನಿ ಅಂತಂದರು ತಿರ್ಗಿ ನಾನು ಲೊಕೇಶನ್ ಹತ್ರ ಹೋಗಿ ತಿರ್ಗಿ ಅಲ್ಲಿ ಒಂದು ಎರಡು ನಿಮಿಷ ವೆಯ್ಟ್ ಮಾಡಿ ತಿರ್ಗಿ ಮತ್ತೆ ಕಾಲ್ ಮಾಡಿದೆ ಕಾಲ್ ಮಾಡಾದ್ಮೇಲೆ ತಿರ್ಗ ಒಂದು ಎರಡು ನಿಮಿಷ ವೆಯ್ಟ್ ಮಾಡಿ ಅಂತಂದರು ಐದು ನಿಮಿಷ ಬಿಟ್ಕೊಂಡು ಕೆಳಗಡೆ ಬಂದರು ಕೆಳಗಡೆ ಬಂದಾಗ ನನ್ನ ಮುಂದೆ ಇನ್ನೊಂದು ಆಟೋ ನಿಂತಿತ್ತು ಆ ಆಟೋ ಹತ್ಕೊಂಡು ಹೋಗ್ತಾಯಿದ್ರು ತಿರ್ಗಿ ಮತ್ತೆ ಅವ್ರು ಏನು ಮಾಡಿದ್ರು ಆ ಆಟೋದ್ ಹೋಗ್ಬೇಕಾದ್ರೆ ಕ್ಯಾನ್ಸಲ್ ಮಾಡಿಬಿಟ್ರು ಸರ್ ಕ್ಯಾನ್ಸಲ್ ಮಾಡಾದ್ಮೇಲೆ ಇದೇ ಇವರೇ ಇರ್ಬೋದು ಅಂದ್ಬಿಟ್ಟು ನಾನು ಮುಂದೆ ಹೋಗಿ ಅವ್ರನ್ನ ಯಾಕೆ ಕ್ಯಾನ್ಸಲ್ ಮಾಡಿದ್ರಿ ಅಂತ ಅವರಿದ್ದು ಸಡನ್ನಾಗಿ ಏನೇ ನನ್ನ ಇಷ್ಟ ನಾನು ಏನು ಬೇಕಾದ್ರೂ ಮಾಡ್ಕೊಳ್ತೀನಿ ಅಂತ ಒಂದು ಮಾತು ಟೋನಲ್ಲಿ ಅವ್ರು ಮಾತಾಡಿದ್ರು ಅದಕ್ಕೆ ನಾನು ಕೋಪ ನನಗೂ ಕೋಪ ಬಂತು ನೀವು ಈ ಥರ ಮಾಡೋದು ಸರಿನಾ ಅನ್ನೋಲೆ ಲೆಕ್ಕಾಚಾರದಲ್ಲಿ ನಾನು ಕೇಳಿದೆ ಸರ್ ಅವಾಗ ಅವ್ರೇನು ಮಾಡಿದ್ರು ನಾನು ಪೊಲೀಸ್ನವಾಗ ಕಾಲ್ ಮಾಡ್ತೀನಿ ಅಂದ್ಬಿಟ್ಟು ಮೊಬೈಲ್ ತೊಗೊಂಡು ಆವಾಗ ನಾನು ವೀಡಿಯೋ ಇದ್ದಾರೆ ಅಂತ ನನಗೆ ಗೊತ್ತಾಗಿಲ್ಲ ನಿನ್ನ ನಿಮ್ಮ ಗಾಡಿ ನಂಬರ್ ಇದೆ ಆಮೇಲೆ ನಿನ್ನ ಮೊಬೈಲ್ ನಂಬರ್ ಇದೆ ನಾನು ನಿಮ್ಮ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಸ್ಟಾರ್ಟ್ ಮಾಡಿದ್ರು ಸರ್ ಅವಾಗ ಸ್ಟಾರ್ಟ್ ಮಾಡಿದಾಗ ನಾನು ಕೋಪ ಬಂದು ನಾನು ಪೊಲೀಸ್ ಸ್ಟೇಷನ್ಗೆ ಬನ್ನಿ ಅಂತ ಮಾತಾಡೋ ಸ್ಟಾರ್ಟ್ ಮಾಡಿಕೊಂಡು ನಾನು ಭಯ ಸ್ಟಾರ್ಟ್ ಮಾಡ್ಬಿಟ್ಟೆ ಸರ್ ಹೊಡೆದ್ರಿ ಅಂತ ಕೂಡ ಹೇಳಿ ಹೊಡೆಯಕ್ಕೆ ಹೋಗಿಲ್ಲ ನಾನು ಅದು ಮೊಬೈಲ್ ತೊಗೊಳಕ್ಕೆ ಹೋಗಿದ್ದು ನಾನು ಎರಡು ಮೂರು ನಿಮಿಷ ಆದಮೇಲೆ ಯಾವಾಗ ಮೊಬೈಲ್ ಒಂದೇ ಅಲ್ಲಿ ಇಟ್ಕೊಂಡಿದ್ದು ವಿಡಿಯೋ ಮಾಡ್ತಾ ಇದ್ದಾರೆ ಅಂತ ಕನ್ಫರ್ಮ್ ಆಯಿತು ಅನ್ನೋದಕ್ಕೆ ನಾನು ಮೊಬೈಲ್ ಕಿ ಹೋದೆ ನಾನು ಕೈ ಮಾಡೋಕೆ ಹೋಗಿಲ್ಲ ಸರ್ ನಾನು ಘಟನೆ ನಂತರ ತಾವು ಕಲಿತಿರೋ ಪಾಠ ಏನು ಸರ್ ಸರ್ ಕೆಟ್ಟದ್ದು ಮಾಡೋಕೆ ಹೋಗಿಲ್ಲ ನಾವು ಯಾವತ್ತೂ ಯಾಕಂದರೆ ಎರಡೆರಡು ಗಾಡಿ ಬುಕ್ ಮಾಡ್ದೆ ಸರ್ ನಮಗೆ ತುಂಬ ನೋವಾಗುತ್ತೆ ನಮಗೆ ಇವಾಗ ಲೊಕೇಶನ್ಗೆ ಹೋಗಿ ನಾವು ಹತ್ತು ನಿಮಿಷ ಕಾಯಿದಿ ನಮಗೆ ಕ್ಯಾನ್ಸಲ್ ಆದಾಗ ತಿರ್ಗಾ ನಮ್ಗೆ ಹತ್ತು ಹತ್ತು ನಿಮಿಷ ಬಾಡಿಗೆ ಬೀಳಲ್ಲ ಪ್ರತಿಯೊಬ್ಬ ಆಟೋ ಡ್ರೈವರ್ಗಳಿಗೂ ನಡೆಯುವಂಥ ಇದು ಸರ್ವೇ ಸಾಮಾನ್ಯ ಇದು ಅವರು ಮಾಡೋ ಒಂದೇ ಒಂದು ಕೆಟ್ಟ ಇದರಿಂದ ನಮ್ಮ ನಮ್ಮನ್ನು ಕೆಟ್ಟರಾಗಿ ಜನಗಳು ನೋಡ್ತಾ ಇದ್ದಾರೆ ಸರ್ ನಾವು ಪಬ್ಲಿಕ್ ಸರ್ವೆ ಸರ್ವಿಸಾಗಿ ಮಾಡೋಕ್ಕೆ ಅಂತಲೇ ಬರ್ತೀವಿ ಬಟ್ ಅಂದರೆ ಮಾಡಕ್ಕೆ ಮಾಡೋಕ್ಕೆ ಬಿಡ್ತಾ ಇಲ್ವಲ್ಲ ಇವಾಗ ಎಂಥದ್ದು ಮಾತಾಡಿರೋದು ಅದೆಲ್ಲ ನೆನಪು ಮಾಡ್ಕೊಂಡ್ರೆ ಈಗ ಏನು ಅನ್ಸುತ್ತೆ ಆ ವಿಡಿಯೋ ಕೂಡ ನೀವು ನೋಡಿರ್ಬೋದು ಅನ್ಸುತ್ತದ್ದು ಹಾ ಸರ್ ನಾನು ನೋಡಿದ್ದೀನಿ ಅದು ನೋಡಿದಾಗ ನನಗೆ ನನಗೆ ನನ್ನ ಇದಕ್ಕೆ ನನಗೆ ಮುಜುಗರ ಆಗಿದೆ ನನಗೂ ನಾವು ಈ ವಯಸ್ಸಲ್ಲಿ ನಾವು ಜೈಲಿಗೆ ಹೋಗೋದು ಬರೋದು ಅವೆಲ್ಲ ನಮ್ಗೆ ಅನವಶ್ಯಕತೆ ಆಗಿತ್ತು ಸರ್ ಈಗ ಜೈಲೆಲ್ಲ ಹೋಗಿದ್ರೆ ಘಟನೆ ನಂತರದಲ್ಲಿ ಎಷ್ಟು ಖರ್ಚಾಯಿತು ಸರ್ ನಿಮಗೆ ಆ ಒಂದು ರೇಡಿಗೆ ಹೋಗಿದ್ರೆ ಇನ್ನೂರು ರೂಪಾಯಿನೂ ಆಗ್ತಿತ್ತು ಬಿಲ್ಲು ಸೊ ಈಗ ಎಷ್ಟು ಖರ್ಚಾಯಿತು ಸರ್ ಎಲ್ಲ ಒಂದು ಮೂವತ್ತರ ಮೂವತ್ತೈದರಿಂದ ನಲ್ವತ್ತು ಸಾವಿರ ಖರ್ಚಾಗಿದೆ ಸರ್ ಅದನ್ನು ಪೀಸ್ ಆಟೋ ರಘು ನಾರಾಯಣ್ ಗೌಡರು ಅವರೇನೇ ಸ್ವತಃ ಇದು ಮಾಡಿ ನನ್ನನ್ನು ಹೊರತರಲು ಪೂರ್ತಿ ಧನ ಸಹಾಯ ಅವರೇ ಮಾಡಿದ್ದಾರೆ ಸರ್ ಸರ್ ಈಗ ಏನು ಹೇಳ್ತಾರೆ ಬೇರೆ ಆಟೋ ಚಾಲಕರಿಗೆ ತಾವು ಏನು ಹೇಳಿ ಬಯಸ್ತಾರೆ ಸರ್ ಸರ್ ಆಟೋ ಚಾಲಕರಿಗೆ ಹೇಳೋದು ಏನಂತಂದರೆ ತಾಳ್ಮೆಯಿಂದ ಏರಿ ಕ್ಯಾನ್ಸಲ್ ಆದರೆ ಏನು ಮಾಡೋಕ್ಕಾಗಲ್ಲ ಪರಿಸ್ಥಿತಿ ಅದು ಹಾಗೂ ಮತ್ತೆ ಪಬ್ಲಿಕ್ ಹೇಳೋದು ಒಂದೇ ಸರ್ ನೀವು ಎರಡೆರಡು ಗಾಡಿ ಮೂರು ಮೂರು ಗಾಡಿ ದಯವಿಟ್ಟು ಬುಕ್ ಮಾಡಕ್ಕೆ ಹೋಗ್ಬೇಡಿ ನಮ್ಮ ಹೊಟ್ಟೆ ಮೇಲೆ ಹೊಡಿಯೋಕ್ಕೆ ಬರಬೇಡಿ ಯಾಕಂದರೆ ನಾವು ಒಂದು ಕಿಲೋಮೀಟರ್ ಎಲ್ ಎರಡು ಕಿಲೋಮೀಟರ್ ಕಾಲಿನೇ ಬರಬೇಕಾಗಿರೋದು ಹತ್ರದ ಲೊಕೇಶನ್ ಯಾರಿಗೋ ಯಾವ ಆಟೋ ಇದು ಕೊಡಲ್ಲ ಪಿಕಪ್ ಕೊಡಲ್ಲ ಕೇವಲ ಇನ್ನೂರು ರೂಪಾಯಿ ರೇಡಿಗಾಗಿ ಈಗ ಮೂವತ್ತೈದು ಸಾವಿರ ರೂಪಾಯಿ ಖರ್ಚು ಮಾಡಿ ಎಲ್ಲರೂ ಕೂಡ ಧನ ಸಹಾಯ ಮಾಡೋ ಮೂಲಕ ಮುತರಾಜರು ಹೊರಗಡೆ ಬಂದಿದ್ದಾರೆ ಇನ್ಮೇಲೆ ಎಲ್ಲರೂ ಕೂಡ ತಾಳ್ಮೆಯಿಂದ ಇರೋ ಮಾತ್ರ ಕೂಡ ಹೇಳಿದ್ರೆ ಕ್ಯಾಮ್ರಾ ಪರ್ಸನ್ ಸುಜಿತ್ ಜೊತೆಗೆ ಮುತ್ತಪ್ಪ ವಿಸ್ತಾರ ನ್ಯೂಸ್ ಬೆಂಗಳೂರು ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ